ಅವರು ಏನಾಗ್ಬಿಟ್ಟಿದೆ ಅಂದರೆ ಯಾವುದು ಇಶ್ಯೂ ಇಲ್ಲ, ನೀಟ್ ಇಶ್ಯೂ ಮುಚ್ಚಾಕಕ್ಕೆ, UGC NET ಇಶ್ಯೂ ಮುಚ್ಚಾಕಕ್ಕೆ, ಅವ್ರ ಭ್ರಷ್ಟಾಚಾರ ಮುಚ್ಚಾಕಕ್ಕೆ, ಯಡಿಯೂರಪ್ಪ ಅವ್ರ ಕೇಸ್ ಮುಚ್ಚಾಕಕ್ಕೆ, ಪ್ರಜ್ವಲ್ ರೇವಣ್ಣ ಕೇಸು, ಸೂರಜ್ ರೇವಣ್ಣ ಕೇಸು ಎಲ್ಲ ಮುಚ್ಚಾಕ್ಲಿಕ್ಕೆ ಏನೋ ಒಂದು ಎಕ್ಸ್ಕ್ಯೂಸ್ ಬೇಕಾಗಿದೆ, ಮಾಡ್ತಾ ಇದ್ದಾರೆ. ಮಾಡಲಿ, ಗೋಧ್ರಾ ಬಗ್ಗೆನೂ ಮಾಡಲಿ, ಇದ್ರ ಬಗ್ಗೆನೂ ಚರ್ಚೆ ಮಾಡಲಿ. ರಾಹುಲ್ ಗಾಂಧಿ ಅವರು ಎಮರ್ಜೆನ್ಸಿ ಬಗ್ಗೆ, ಸಿಖ್ ರಯಟ್ಸ್ ಬಗ್ಗೆ ಎಲ್ಲನೂ ಮಾತಾಡಿದಾರಲ್ಲ, ಮೋದಿ ಅವ್ರು ಮಾತಾಡ್ತಾರ, ಚರ್ಚೆಗೆ ಬರಲಿ. ಏನಕ್ಕೆ ಇದು ಆತಂಕ ಅವರಿಗೆ? ಏನೇನು ಆಗ್ತಾ ಇದೆ ಪ್ರಸ್ತುತ ವಾತಾವರಣದಲ್ಲಿ ಏನಿದೆ ಅದು ಮಾತಾಡಲಿ. ರೈಲ್ವೆ ಘಟನೆ ನಡೆದ, ರೈಲ್ವೆ ಆಕ್ಸಿಡೆಂಟ್ ಆಯ್ತಲ್ಲ, ಅದ್ರ ಬಗ್ಗೆ ಮಾತಾಡ್ತಾರ? ಇವತ್ತು ಲಕ್ಷ ಕೋಟ್ಯಾಂತರ ಜನ ಯುವಕರ ಭವಿಷ್ಯ ಹಾಳು ಆಗ್ತಾ ಇದೆ ಇವತ್ತು, ನೀಟಿಂದ NET ಇಂದ, ಅದ್ರ ಬಗ್ಗೆ ಮಾತಾಡ್ತಾರ? ಇವೆಲ್ಲನೂ ಏನು ಅವರ ಒಂದು ಕಾರ್ಯವೈಖರ್ಯವನ್ನು ಮುಚ್ಚಾಕ್ಲಿಕ್ಕೆ. ಮೋದಿ ಅವರು 10 ವರ್ಷದಿಂದ ಎಷ್ಟು ಪ್ರಬಲ ನಾಯಕರಿದ್ರು, ಇಲ್ಲ ಇಶ್ಯೂಸ್ ಬೇಕಾಗಿದೆ ಮಾಡ್ತಾರೆ. ಎಷ್ಟು ಜನರಿಗೆ ಎಮರ್ಜೆನ್ಸಿ ಸ್ಪೆಲ್ಲಿಂಗನ ಗೊತ್ತಿದೆ ಇವರಿಗೆ, ಏನಾಯ್ತು ಹೇಗಾಯ್ತು? ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ನಡೀತಾ ಇದೆ ಇವಾಗ ಇಲ್ಲಿ, ಅದ್ರ ಬಗ್ಗೆ ಮಾತಾಡಕ್ ತಯಾರಿದಾರ? ಸರ್ವಾಧಿಕಾರಿ ಧೋರಣೆ ನಡೀತಾ ಇದೆ ಇಲ್ಲಿ, ಅದ್ರ ಬಗ್ಗೆ ಮಾತಾಡಕ್ ತಯಾರಿದಾರ? ಏನಂತ ಇದಾರೆ, ಎಲ್ಲ ಮಾಧ್ಯಮದಲ್ಲಿ ಬರೆದಿದೆ, ನಿಮ್ಮ ಆಪರೇಷನ್ ಕಮಲ ನಡೆದಿದೆ, ಅದೆಲ್ಲನೂ ಕೂಡ ಪ್ರಜಾಪ್ರಭುತ್ವದ ಪರವಾಗ. ಸುಮ್ಮನೆ ಮೋದಿಯವರು ಹೋಗಿ ಸಂವಿಧಾನವನ್ನು ತಲೆಗೆ ಹಚ್ಕೊಂಡ ತಕ್ಷಣ ಅಥವಾ ಅದಕ್ಕೆ ಕತ್ ಬಗ್ಗಿಸಿದ ತಕ್ಷಣ ಅದಕ್ಕೆ ರಕ್ಷಣೆ ಸಿಗ್ತಾ ಇದೆ ಅಂತ ಅಲ್ಲ. ಇವತ್ತು ಭಾಳ ಸ್ಪಷ್ಟವಾಗಿ ಎಲ್ಲ ಹಿಂದ ವರ್ಗದವರು SC ST ದವರು ಓಟು ಇವ್ರ ವಿರುದ್ಧ ಹಾಕಿರೋದು. ಅಬ್ ಕಿ ಬಾರ್ 400 ಪಾರ್ ಅಂತ ಯಾಕೆ ಬಂದಿತ್ತು? ಸಂವಿಧಾನ ಬದಲಾವಣೆ ಮಾಡ್ತೀನಿ ಅದೇ ಅದಕ್ಕೆ ತಾನೇ ಬೇಕಾಗಿತ್ತು. ಯಾಕೆ ಇವತ್ತು ಅವರ ಸರ್ಕಾರ ಬಂದಿಲ್ಲ, ಸಂವಿಧಾನವನ್ನು ಬದಲಾವಣೆಗೆ ಕೈ ಹಾಕಿದ್ದಾರೆ ಅದಕ್ಕೆ, ಅದ್ರ ಬಗ್ಗೆ ಮಾತಾಡಲಿ. ಎಮರ್ಜೆನ್ಸಿ ಬಗ್ಗೆ ಮಾತಾಡ್ತಾರೆ, ತಯಾರಿದ್ದೀವಿ, ರಾಜೀನಾಮೆ ಕೊಡಬೇಕು, ಕ್ಷಮಾಪಣೆ ಕೇಳಬೇಕು, ಏನ್ರಿ ವಹಿಸಿತ್ತು ಇವ್ರದ್ದೆಲ್ಲ ಆವಾಗ? ಪ್ರಸ್ತುತ ವಿಚಾರಗಳನ್ನ ಬಗ್ಗೆ ಮಾತಾಡಲಿ ಅವರು, ಅವಾಗ ಚರ್ಚೆ ಮಾಡಕ್ಕೆ ರೆಡಿ ಇದ್ದೀವಿ. ಅಪ್ರಸ್ತುತ ವಿಚಾರಗಳನ್ನು ಮಾತಾಡೋದು ಅಂದರೆ ಈಗ 3000 ವರ್ಷದಿಂದ ಎಲ್ಲ ಆಗ್ತಾ ಇರುವಂಥ ಅನ್ಯಾಯಗಳ ಬಗ್ಗೆ ಎಲ್ಲ ಮಾತಾಡೋಕ್ಕಾಗ್ತದಾ? ಈಗ ಮಾತಾಡ್ತಾರೋ ಅವರು? ಇವರೇ ಅಲ್ವಾ RSS ಅವರು, ಅವರು ಇವರೆಲ್ಲರೂ ಮನುಸ್ಮೃತಿ ಸಂವಿಧಾನ ಆಗಬೇಕಂತ ಹೇಳಿದ್ದು, ಮನುಸ್ಮೃತಿನ ಒಪ್ತಾರ ಇವರು? ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಪ್ರಸ್ತುತ ವಿಚಾರದಲ್ಲಿ ಏನಿದೆ, ನಮಗೆ ಬಂಡವಾಳ ಹೆಂಗೆ ಬೇಕು, ಉದ್ಯೋಗ ಹೆಂಗೆ ಸೃಷ್ಟಿಯಾಗಬೇಕು, ವಿದ್ಯಾರ್ಥಿಗಳ ಭವಿಷ್ಯವನ್ನು ಹೇಗೆ ನಾವು ಅವರಿಗೆ ಒಂದು ಒಳ್ಳೆ ಬದುಕನ್ನು ಕೊಡಬೇಕು, ಅದ್ರ ಬಗ್ಗೆ ಚರ್ಚೆ ಮಾಡೋದು ಬಿಟ್ಟು ಇಂಥದ್ದೆಲ್ಲ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾರಂದ್ರೆ ಮಾಡಲಿ. ಕೆಲಸ ಇರಲಾರ್ದವರು ಮೈ ಪರ್ಚ್ಕೊಳಕ್ಕೆ ಇದಕ್ಕಿಂತ ದೊಡ್ಡ ಎಕ್ಸಾಂಪಲ್ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.